ಕಳೆದ ಗುಜರಾತ್ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡಿದ ಜ್ಯೋತಿಷಿ ಪ್ರಕಾಶ್ ರಮಣ್ಣ ಈ ಬಾರಿ ರಾಜ್ಯದಲ್ಲಿ ಅತಂತ್ರ ಸರ್ಕಾರ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಜೊತೆಗೆ ಪಕ್ಷಗಳ ಹೊಂದಾಣಿಕೆ ಹೊರತಾಗಿಯೂ ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಜೊತೆಗೆ ಮತ್ತೊಂದು ವಿಧಾನಸಭಾ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ತಲೆದೂರಿತು ಅನ್ನೋ ಆತಂಕವನ್ನು ಕೂಡ ಮುಂದಿಟ್ಟಿದ್ದಾರೆ. ಉಡುಪಿಯ ಕಾಪುವಿನಲ್ಲಿ ವಾಸವಿರೋ ಪ್ರಕಾಶ್ ಅಮ್ಮಣ್ಣಾಯ್ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ಸಮಯ, ಚುನಾವಣಾ ದಿನಾಂಕ ಹಾಗೂ ಫಲಿತಾಂಶದ ದಿನಾಂಕವನ್ನು ತಾಳೆ ಹಾಕಿ ಜ್ಯೋತಿಷ ಪ್ರಕಾರ ನೋಡಿದಾಗ ರಾಜ್ಯದಲ್ಲಿ ಅತಂತ್ರ ಸರ್ಕಾರ ಬರುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣಾ ಫಲಿತಾಂಶದ ದಿನವಾದ ಮೇ 15 ಅಮಾವಾಸ್ಯೆ ದಿನ ಆಗಿದೆ ಅಂತ ತಿಳಿಸಿದರು. ಅಲ್ಲದೆ ಬಿಜೆಪಿ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನ ಪಡೆದುಕೊಳ್ಳುತ್ತೆ, ಆದರೆ ಬಿಜೆಪಿ JDS ಅಥವಾ ಕಾಂಗ್ರೆಸ್ JDS ಹೊಂದಾಣಿಕೆ ಮಾಡಿಕೊಂಡರೂ ಅದು ಅಲ್ಪಾವಧಿಯ ಸರ್ಕಾರವೇ ಆಗಿರಲಿದೆ ಅಂತ ಭವಿಷ್ಯ ನುಡಿದ್ದಾರೆ. ಸೈದ್ಧಾಂತಿಕ ವಿಚಾರವಾಗಿ ಪಕ್ಷಗಳ ನಡುವೆ ಭಿನ್ನಮತ ಬಂದು ಸರ್ಕಾರ ಉರುಳಲಿದೆ ಅಂತ ಅವರು ಹೇಳಿದ್ದಾರೆ. ಇವತ್ತು ಇಲ್ಲಿ ಚುನಾವಣೆಯನ್ನು ನಿಗದಿಪಡಿಸುವಂತಹ ಒಂದು ಮುಹೂರ್ತ, ಇನ್ನೊಂದು ಚುನಾವಣೆಯ ದಿವಸ, ಇನ್ನೊಂದು ಮತದಾನ ಎಣಿಕೆಯ ದಿವಸ. ಇದು ಮೂರು ಪ್ರಮುಖ. ನಂತರದ ದಿನಗಳಿಗೆ ಅವರು ಜ್ಯೋತಿಷ್ಯರಲ್ಲಿ ಅವರ ತಜ್ಞರುಗಳಲ್ಲಿ ಭೇಟಿ ಮಾಡಿಕೊಂಡು ನಿರ್ಧಾರ ಮಾಡ್ತಾರೆ. ಇಲ್ಲಿ ಮೂರು ಪಕ್ಷಗಳು ಕರ್ನಾಟಕದಲ್ಲಿ ಪ್ರಬಲವಾದಂತಹ ಮೂರು ಪಕ್ಷಗಳು. ಇದರ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತಿನ ನಿರ್ಧಾರದ ಪ್ರಕಾರದಲ್ಲಿ ಇದು ಒಂದು ಅಲ್ಪಾಯುಷ್ಯ ಸರ್ಕಾರವನ್ನು ಹೊಂದುವಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತದೆ. ಅಂದರೆ ಇದರ ಪರಿಣಾಮವಾಗಿ ಸದ್ಯದಲ್ಲಿ ಇನ್ನೊಂದು ಚುನಾವಣೆ ಕೂಡ ಸಂಭವಿಸುವಂಥ ಸಾಧ್ಯತೆಗಳಿರ್ತದೆ ಅಂತ ಹೇಳಿ. ಇಲ್ಲಿ ಸ್ವತಂತ್ರವಾಗಿ ಒಂದೇ ಪಕ್ಷ ಬರುವುದಿಲ್ಲ, ಮೂರು ಪಕ್ಷಗಳು ಸಮಬಲದಲ್ಲಿ ಬರ್ತದೆ. ಆವಾಗ ಯಾವುದೋ ಒಂದು ಪಕ್ಷ ಅದು ಆ ಕಡೆಯೋ ಈ ಕಡೆಯೋ ಬಲವನ್ನು ಕೊಡಬೇಕಾಗ್ತದೆ. ಈ ಬಲವನ್ನು ಕೊಟ್ಟಾಗ ಆ ಪಕ್ಷಗಳ ಒಳಗಿನ ಕೆಲವು ಸಿದ್ಧಾಂತಗಳಿಗೆ ಅದು ಹೊಂದಾಣಿಕೆ ಮಾಡಿಕೊಂಡರೂ ಕೂಡ ಕೆಲವು ಸಲ ಫೇಲ್ ಆಗ್ತದೆ. ಇಂಥ ಸಂದರ್ಭಗಳಲ್ಲಿ ಸರ್ಕಾರವು ಅಲ್ಪಮತ ಸರ್ಕಾರ ಆಗ್ತದೆ. ಯಾಕಂದರೆ ಅದು ಚುನಾವಣೆಯ ನಂತರ ಹೊಂದಾಣಿಕೆಗೆ ಬರುವಂಥದ್ದು. ಚುನಾವಣೆಗೆ ಮೊದಲೇ ಹೊಂದಾಣಿಕೆಗೆ ಬಂದರೆ ಅಲ್ಲಿ ಅವರ ಸಿದ್ಧಾಂತಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ತಾರೆ. ಇವತ್ತಿನ ಮುಹೂರ್ತದ ಪ್ರಕಾರದಲ್ಲಿ ಇದು ಒಂದು ಅತಂತ್ರ ಸ್ಥಿತಿಯನ್ನು. ಎರಡನೇದಾಗಿ, 15 ಅಮಾವಾಸ್ಯೆಯೂ ಆಯಿತು. ಅಲ್ಲಿ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ, ಈ ಭರಣಿ ಕೃತಿಕೆಯಲ್ಲಿ ಯಾವುದೇ ಭರಣಿ ಕೃತಿಗೆ ನಕ್ಷತ್ರಗಳು ಕೆಟ್ಟದ್ದಲ್ಲ, ಯಾವುದಕ್ಕೆ ಕೆಟ್ಟದ್ದು ಅಂತ ಹೇಳುವಂಥದ್ದು, ಒಂದು ಹೊಸ ಸರಕಾರ ನಿರ್ಮಾಣ ಮಾಡುವಂಥದ್ದು ಅಥವಾ ಒಂದು ಸರಕಾರದ ವಿಚಾರದಲ್ಲಿ ಮತ ಎಣಿಕೆ ಮಾಡುವಂಥದ್ದು, ಇನ್ನೊಂದು ರೀತಿಯ ಫೈನಲ್ ಎಕ್ಸಾಮ್ ಅಂತ ಹೇಳಿದಾಗೆ, ಅಂಥ ಸಂದರ್ಭಗಳಲ್ಲಿ ಇಂಥ ನಕ್ಷತ್ರಗಳು ಸಿಕ್ಕಿದಾಗ ಅದು ಅತಂತ್ರವನ್ನು ಸೂಚಿಸ್ತದೆ. ಎರಡನೆಯದಾಗಿ, ಇವತ್ತಿನ ಪಂಚಾಂಗವನ್ನು ನೋಡಿದಾಗ, ಮುಹೂರ್ತ ನಿಗದಿ ಮಾಡಿದಂಥ 11 ಇರಬೇಕು, ಅದಿರಲಿ, ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಇರುವುದು, ಆ ಪುಷ್ಯ ನಕ್ಷತ್ರದ ಅಧಿಪತಿ ಶನಿಯು ಯುದ್ಧ ಸ್ಥಿತಿಯಲ್ಲಿದ್ದಾನೆ ಕುಜನೊಟ್ಟಿಗೆ. ಅಲ್ಲಿ ಮುಹೂರ್ತಕ್ಕೆ ಒಂದು ದೊಡ್ಡ ಒಂದು ಅಪಶಕುನ ಬಂದಾಗ ಆಯಿತು. ಇನ್ನು ಚುನಾವಣೆಯ ದಿವಸ ಚಂದ್ರನು ಮೀನರಾಶಿಯಲ್ಲಿದ್ದಾನೆ. ಆ ಮೀನರಾಶಿಯ ಅಧಿಪತಿ ಅವನಿಗೆ ಇಷ್ಟ ಸ್ಥಿತಿಯಲ್ಲಿದ್ದಾಗ ಅವನಿಗೆ ಬಲ ಬರ್ತದೆ, ಅದು ಇಲ್ಲ. ಷಷ್ಠಾಷ್ಟಮ 6-8 ಇರುವಂಥದ್ದು. ಸರಿ, ಇನ್ನು ಮತದಾನ ಎಣಿಕೆಯ ದಿವಸ ನೋಡುವ, ಆವತ್ತು ಭರಣಿ ಕೃತಿಗೆ ಸಂಧಿ ನಕ್ಷತ್ರಗಳು ಬರ್ತದೆ, ಅಮಾವಾಸ್ಯ ತಿಥಿ ಆಗ್ತದೆ ಅಲ್ಲಿಯೂ ಕೂಡ. ಎರಡನೇದಾಗಿ, ರವಿಯು ಅವರೋಹಿ ಗ್ರಹ, ಉಚ್ಚದಿಂದ ಇಳಿಯುವಂಥ ಗ್ರಹ. ಆವಾಗ ಕೇಂದ್ರದ ಉಚ್ಚದಲ್ಲಿರುವಂಥ ರವಿ ಏನು ಸೂಚನೆ ಮಾಡ್ತಾನೆ ಅಂತ ಹೇಳಿದರೆ, ಕೇಂದ್ರದಲ್ಲಿದ್ದು ಯಾವುದೇ ಸರ್ಕಾರಗಳು, ಈಗ BJP ಇದೆ, ಈ BJPಗೆ ಆಡಳಿತ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಆದರೆ ಸಂಖ್ಯಾಬಲ ವೃದ್ಧಿ ಆಗ್ತದೆ, ಇಷ್ಟನ್ನು ಹೇಳ್ಬೋದು. ನಾವು ಯಾವ ಪಕ್ಷದ ಪರವಾಗಿ ಹೇಳುವಂಥದ್ದು, ನಮಗೆಲ್ಲರೂ ಬೇಕು. ಇಲ್ಲಿ BJP ಮತ್ತು JDS ಹೊಂದಾಣಿಕೆ ಮಾಡಿಕೊಂಡ್ರೆ ಅದು 1 ಪತನ ಆಗುವಂಥದ್ದು ನಿಶ್ಚಿತ. ಕಾಂಗ್ರೆಸ್ JDS ಹೊಂದಾಣಿಕೆ ಮಾಡಿಕೊಂಡ್ರೆ ಅದು ಕೂಡ ಅಲ್ಪಾಯುಷ್ಯ ಸರ್ಕಾರ ಆಗ್ತದೆ. ಆಗೇನಾಗ್ತದೆ, ಯಾವುದು ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ಮಾಡಿ ಪತನ ಆಗ್ತದೋ ಮೂರನೇ ಪಕ್ಷಕ್ಕೆ ಸ್ವಲ್ಪ ಲಾಭ ಜಾಸ್ತಿ ಆಗ್ತದೆ. ಉದಾಹರಣೆಗೆ, JDS ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಿ ಪತನ ಆದರೆ BJPಗೆ ಲಾಭ ಆಗ್ತದೆ ಮುಂದಿನ ಚುನಾವಣೆಯಲ್ಲಿ. BJP ಮತ್ತು JDS ಎರಡೊಟ್ಟಿಗೆ ಸೇರಿಕೊಂಡು ಸರ್ಕಾರ ಮಾಡಿ ಪತನ ಆದರೆ ಅಲ್ಲಿ ಕಾಂಗ್ರೆಸ್ಸಿಗೆ ಲಾಭ ಆಗ್ತದೆ. ಅದು ಸಿದ್ಧಾಂತ, ಅದು ಅದು ನಿಮ್ಮ ಪಕ್ಷದ ಸಿದ್ಧಾಂತವೇ ಆಗಿರ್ತದೆ. ಜನ ನೋಡ್ತಾರೆ, ಅವರಿಗೆ ಒಳ್ಳೆಯ ಸರ್ಕಾರ ಬೇಕು. ಯಾವುದೇ ಕರ್ನಾಟಕದ ಪ್ರಜೆಗಳಿಗೆ ಒಳ್ಳೆಯ ಸರ್ಕಾರ, ಉತ್ತಮ ಆಡಳಿತ ಸರ್ಕಾರ ಬೇಕು. ಅದು ವಿಫಲ ಆಯಿತು ಅಂತೇಳಿ ಆಗುವಾಗ, ಒಂದು ವೇಳೆ ಕಾಂಗ್ರೆಸ್ JDS ವಿಫಲ ಆಯಿತು ಅಂತ ಹೇಳಿದರೆ ಅವ್ರು ನೋಡೋದು BJPಯನ್ನು, BJP JDS ಹಾಳಾಯಿತು,
ಬೇಡ ನಮಗೆ ಕಾಂಗ್ರೆಸ್ ಆದೀತು ಈ ಇದಕ್ಕೆ ಹೋಗ್ತಾರೆ. ಅದು ನಾನು ಈಗ ಹೇಳುವುದಿಲ್ಲ, ಯಾಕೆಂದ ಹೇಳಿದ್ರೆ ಅತಂತ್ರ ಅಂತ ಹೇಳುವಂಥದ್ದನ್ನು ಹೇಳಿದ್ದೇನೆ. ಮುಂದಿನ ಮುಖ್ಯಮಂತ್ರಿಯ ವಿಚಾರ ಅದು ವೋಟ್ ಇಲೆಕ್ಷನ್ ಕಳೀಲಿ ಆವಾಗ ಮತ್ತೆ ನೋಡ್ಬೋದು ಅಂತ. ಯಾವ ಮುಖ್ಯಮಂತ್ರಿ ಬಂದರೂ ಕೂಡ ಇಲ್ಲಿ ಇದು ಅಲ್ಪಾಯುಷ ಸರ್ಕಾರ ಆಗುವಂಥ ನಿಶ್ಚಿತ. ಮುಂದಿನ ಗತಿ ಏನು? ಚುನಾವಣೆ, ಮತ್ತೆ ಚುನಾವಣೆ, ಲೋಕಸಭೆಯೊಟ್ಟಿಗೆ ಇನ್ನೊಂದು ಚುನಾವಣೆ ಆಗ್ತದೆ. ತಂತ್ರ ಬರುವುದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಹೊರಗೆ ಇರ್ತದೆ, ಎರಡು ಹೊಂದಾಣಿಕೆ ಮಾಡಿಕೊಂಡು ಒಂದು ಹೊರಗೆ ಇರ್ತದೆ, ಒಂದು ಹೊರಗೆ ಇರ್ತದೆ. ಆ ಒಂದು ಹೊರಗೆ ಇದ್ದದ್ದಕ್ಕೆ ಬಲ ಜಾಸ್ತಿ. ಅದು ಕಾಂಗ್ರೆಸ್ ಆಗ್ಬೋದು, ಜೆ ಡಿ ಎಸ್ ಬಿಡಿ, ಅದಕ್ಕೊಂದು ಸೀಮಿತ ಪ್ರದೇಶ ಉಂಟು. BJP ಆಗ್ಬೋದು, ಬಹುಶಃ BJP ಹೊಂದಾಣಿಕೆ ಮಾಡಿಕೊಳ್ಳುವುದು ತಪ್ಪಾಗ್ತದೆ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಈ ಕಾಂಗ್ರೆಸ್ ಮತ್ತು BJP ಸಿದ್ಧಾಂತಕ್ಕೆ ಅಜಗಜಾಂತರ ಇದೆ. ಈ ಹಿಂದುತ್ವದ ವಿಚಾರದಲ್ಲಿ BJP ಮತ್ತು ಅದಕ್ಕೂ ತುಂಬ ಅಜಗಜಾಂತರ ಇದೆ. ಅದು ನಿಜವಾಗಿ ಆದರೆ ಎಲ್ಲ ಮೆಂಟಾಲಿಟಿಗಳು ಒಂದೇ, ಅದನ್ನು ವಿವರಿಸುವಲ್ಲಿ ಇವರು ವಿಫಲರಾಗಿದ್ದಾರೆ. BJP JDS ಹೊಂದಾಣಿಕೆ ಅಲ್ಲ, ಆದರೂ ಆಗ್ಬೋದು, ಆಗಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕರ್ನಾಟಕದ ಹಿತದೃಷ್ಟಿ ಯಾರು ಕೂಡ ಚುನಾವಣೆಯನ್ನು ಬಯಸುವುದಿಲ್ಲ. ಆಗಾಗ ಚುನಾವಣೆ ಆಗಬೇಕಂದ್ರೆ ಬಯಸಿದೆ, ಅದರ ಹೊರೆ ಪ್ರಜೆಗಳ ಮೇಲೆ ಬೀಳುತ್ತೆ. ಅಂದರೆ ಮುಂದಿನ ಲೋಕಸಭೆ ಚುನಾವಣೆ ಜೊತೆ ಮತ್ತೆ ರಾಜ್ಯದ ವಿಧಾನಸಭೆ ಚುನಾವಣೆ ನಡೆಯುವ ಸಾಧ್ಯತೆ ಉಂಟು. ಆ ಸಾಧ್ಯತೆಯ ಸೂಚನೆ ಈಗಾಯಿತು. ಒಂದು ವೇಳೆ ಅದು ಆಗುವುದಿಲ್ಲ, ನಾನು ಭಾಳ ಹಿಂದೆ ಬರ್ತಿದ್ದೇನೆ, ಚುನಾವಣೆ ಇದು ಅಲ್ಪಾಯುಷ ಸರ್ಕಾರ ಬರ್ತದೆ ಅಂತ ಹೇಳಿದ್ರೆ ಬರೆದಿದ್ದೇನೆ. ಅದು ನನಗೆ ಇವತ್ತನೇ ದಿನಕ್ಕೆ ಪೂರಕ ಆಯಿತು, ಈ ಮುಹೂರ್ತಕ್ಕೆ ಪೂರಕ ಆಯಿತು. ಈಗ ನಮ್ಮ ಪೂರ್ವಜರು ಪೂಜೆ ಪ್ರಸಾರಾದಿಗಳಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಒಂದು ಮಂತ್ರ ಹೇಳ್ತಾರೆ, ಚಂದ್ರಬಲಂ ತಾರಾಬಲಂ ತದೇವ ಲಗ್ನಂ ಸುದಿನಂ ತದೇವ ಚಂದ್ರಾಬಲಂ ತದೇವ ಎಲ್ಲ ಹೇಳಿ ಮಾಡುದು. ಎಲ್ಲ ಮುಹೂರ್ತಗಳು ನಮಗೆ ಸರಿಯಾಗಿ ಇರಬೇಕು ಅಂತೇಳಿ ಇಲ್ಲಿ ಮೂರು ವಿಚಾರದಲ್ಲಿಯೂ ಕೂಡ ಯಾವುದಾದ್ರೂ ಒಂದು ಸರಿ ಇರ್ತಿದ್ರೆ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಇಲ್ಲಿ ಮೂರು ಸರಿ ಇಲ್ಲ, ಇದು ಅತಂತ್ರವನ್ನು ಸೂಚಿಸ್ತದೆ. ನೋಡಿ, ಜ್ಯೋತಿಷಿಗಳು ಹೇಳ್ತಾ ಇರೋ ಪ್ರಕಾರ ಈ ಸಾರಿ ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ಯಾವುದೇ ಪಕ್ಷ ಬಹುಮತವನ್ನು ಪಡೆಯೋಕೆ ಸಾಧ್ಯವೇ ಇಲ್ಲ. ಸಮ್ಮಿಶ್ರ ಸರ್ಕಾರ ಬರುತ್ತೆ, ಸಮ್ಮಿಶ್ರ ಸರ್ಕಾರ ಬಂದರೂ ಕೂಡ ಅದು ಹೆಚ್ಚು ಕಾಲ ಉಳಿಯಲ್ಲ ಅಂತ ಹೇಳಿದ್ದಾರೆ. ಕಾರಣ ಪಕ್ಷದ ಸೈದ್ಧಾಂತಿಕ ವಿಚಾರವಾಗಿ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯ ಬಂದು ಸರ್ಕಾರ ಉರುಳುತ್ತೆ. ಹೀಗಾಗಿ ಲೋಕಸಭೆ ಚುನಾವಣೆಯ ಜೊತೆಗೆ ಮತ್ತೊಂದು ಸಾರಿ ವಿಧಾನಸಭೆ ಚುನಾವಣೆ ಆಗುವಂತಹ ಅನಿವಾರ್ಯತೆ ಖಂಡಿತ ಅಂತ ಹೇಳಿ ಜ್ಯೋತಿಷಿ ಕರ್ನಾಟಕದ ವಿಧಾನಸಭೆ ಚುನಾವಣೆಯ ವಿಚಾರವಾಗಿ ತಮ್ಮ ಭವಿಷ್ಯವನ್ನು ನುಡಿದಿದ್ದಾರೆ.